ಸಮಾಧ ಓಡತ್ತೆ ಅಂತ ಹೇಳಬಹುದು. ಮತ್ತೆ ಎತ್ತಿ ಬಾರಿಸಿದ್ದಾರೆ ತಿರುಪತಿ ಸರ್ ಅವರು, ಕೇವಲ ಒಂದು ರನ್. ಉತ್ತಮವಾದ ಕಟ್ ಅಂತ ಹೇಳಬಹುದು. ಮತ್ತೆ ಉತ್ತಮವಾದ ಕಟ್ ಅಂತ ಹೇಳ್ಬೋದು. ಉತ್ತಮವಾದ ಹೊಡೆತೆ ಅಂತ ಹೇಳ್ಬೋದು ತಿರುಪತಿ ಸರ್ ಅವರಿಂದ. ಅಷ್ಟೇ ಉತ್ತಮವಾದ ಫೀಲ್ಡ್, ಉತ್ತಮ ಉತ್ತಮವಾದ ಹೊಡೆತ ತಿರುಪತಿ ಸರ್ ಅವರ ಕಡೆಯಿಂದ. ಹೇಳ್ಬೋದು ಸಮೀರ್ ಅವರಿಂದ. ಮತ್ತೆ ಎತ್ತಿ ಬಾರಿಸಿದ್ದಾರೆ, ಅಲ್ಲಿ ನೋಡಬೇಕು ಅಂಪೈರ್ ನಿರ್ಣಯ. 4 ರನ್, ಮತ್ತೊಂದು ಉತ್ತಮವಾದ ಹೊಡೆತೆ ಅಂತ ಹೇಳ್ಬೋದು. ಅಷ್ಟೇ ಉತ್ತಮವಾದ ಕ್ಷೇತ್ರ. ಉತ್ತಮವಾದ ಫೀಲ್ಡಿಂಗ್ ಎತ್ತಿ ಬಾರಿಸಿದ್ದಾರೆ, ಯಾವುದೇ ಫೀಲ್ಡರ್ ಇಡಕ್ಕಾಗಲ್ಲ. 6 ಮಾಡಬೇಕು. ಮತ್ತೆ ಅಂಬರೀಶ್ ಪತ್ತರ್ ಅವ್ರ ಕನ್ನಡ 201 ರೂಪಾಯಿ. ಯಾವುದೇ ಫೀಲ್ಡಂಗ್ ಇರ್ಲಾರದ ಕಾರಣ ಕೇವಲ ತುಂಬಾ ಹೀನಾಯವಾದ ಸಿಕ್ಸ್ ಅಂತ ಹೇಳಬಹುದು. ಅಲ್ಲಿ ಮತ್ತೊಂದು ಮಿಸ್ ಫೀಲ್ಡ್ ಮರಪ್ಪ ಅವರು. ಉತ್ತಮವಾದ ಕಟ್ ಅಂತ ಹೇಳಬಹುದು ಕಲ್ಯಾಣಿ ಅವರು. ಅಷ್ಟೇ ಉತ್ತಮವಾದ ಫೀಲ್ಡ್, ಅಗಲವಾದ ಎಸೆತ. ಅಲ್ಲಿ ಅಲ್ಲಿ ಯಾವ ಫೀಲ್ಡಿಂಗ್ ಇಲ್ಲದ ಕಾರಣ ಸ್ಕೂಪ್ ಶಾಟ್ ಅಂತಾರೆ ಇದು. ಸ್ವಾಮಿ ವಿಭೀತಿ ಅವರು ಮತ್ತೊಂದು ಗೌರ್ಮೆಂಟ್ ರನ್ ಅಂತನಕ. ಮತ್ತೊಂದು ಎತ್ತಿ ಬಾರಿಸಿದ್ರಲ್ಲಿ ಯಮನೂರ್ ಅವರಿಗೆ ಫೀಲ್ಡಿಂಗ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಕೇವಲ ಒಂದೇ ಕೈ ಒಂದು ಬಾಳಲ್ಲ. ಬೇಡಕ್ಕಾಗಿ ಉತ್ತಮವಾದ ಹೊಡೆತ ಅಂತ ಹೇಳಬಹುದು. ಅಲ್ಲಿ ಅಳಪದಾರ್ ಅವರೇ ನೀವು ಬಿಟ್ಟು ಅಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಬಿಡಲ್ಲ ಅಲ್ಲಿ. ಓ ಮಿಸ್ ಫೀಲ್ಡಿಂಗ್. ರಾಜು ಅವರು ತಮ್ಮ ಮಾತಿನ ಪ್ರಕಾರ ವಿಕೆಟ್ ತೆಗೆದುಕೊಂಡು